ರೈಟ್, ನಾವು ವಿನೋಬ ಕಾಲೋನಿಯಲ್ಲಿ ನಾನಿದ್ದೀನಿ. ಇಲ್ಲೊಂದು ದೊಡ್ಡ ಗ್ಯಾಂಗ್ ಸೇರಿದೆ. ಹೇಳಿ ಸರ್, ಈಗ ನಿಮ್ಮೂರಲ್ಲಿ ಎಲೆಕ್ಷನ್ ಜಿದ್ದಾಜಿದ್ದು ಹೆಂಗ್ ನಡೀತಾ ಇದೆ ಸಲ? ಸರ್, ಎಲ್ಲ ನಡೀತಾ ಇದೆ. ಸ್ವಲ್ಪ ಜೆ ಡಿ ಎಸ್ ಬಿ ಜೆ ಪಿ ಸ್ವಲ್ಪ ಮುಂದಿದೆ. ಹೌದಾ? ಇಬ್ರು ಮೈತ್ರಿ ಆಗ್ಬಿಟ್ಟಿದ್ದಾರೆ, ಅದೇ ಅದಕ್ಕೆ ನಿಮ್ ಮುಂದಿರೋದು ಅಂತ ಹೇಳ್ತಾ ಇರೋದು. ಹಂಗೆ ಕಾಮನ್ ಆಗಿ ನಿಮ್ಮೂರಲ್ಲಿ ಹೇಗೆ ಯಾವ ತರ ಯಾವ ಜಾಸ್ತಿ ಮಹಾರಾಜರು ನಿಂತಿರೋದು? ಹೌದು, ಮಹಾರಾಜರಿಂದ ಸ್ವಲ್ಪ ನಮ್ಮ ಎಲ್ಲ ಕಡೆ ಆಗಿನ ಕಾಲದಿಂದ ಸ್ವಲ್ಪ ಅನುಕೂಲ ಆಗಿದೆ. ಮಹಾರಾಜರು ಅವರ ಪೂರ್ವರಾಜರಿಂದ ಅದರಿಂದ ಮಹಾರಾಜರ ಕಡೆ ಒಲುವಿದೆ ಸ್ವಲ್ಪ. ಹೌದಾ? ಈ ಬಾರಿ ಏನ್ ಸಿದ್ದರಾಮಯ್ಯ ಅವ್ರ ಕೈ ಬಿಟ್ಬಿಡ್ತೀರಾ? ಹಂಗಾರೆ ಅಂದ್ರೆ ಏನ್ ಮಾಡೋ ಸರ್? ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರ ಕೈ ಬಿಡೋಕ್ಕಾಗಲ್ಲ. ಗ್ಯಾರಂಟಿ ಇದೆಯೋ ಸೆಕೆಂಡ್ರಿ ಅದು. ಇದೇಂದ್ರೆ ನಮ್ದು ಇಲ್ಲಿ ಆಗಿನ ಕಾಲದಿಂದನೂ ಕಾಂಗ್ರೆಸ್ ಏನ ನಮ್ಗಲ್ಲಿ ಈಗಲೂ ಮೆಜಾರಿಟಿ ನಾವು ಕಾಂಗ್ರೆಸ್ ತೋರಿಸ್ತೀವಿ. ಬಟ್ ಈ ಸಲ ಕಾಂಗ್ರೆಸ್ಗೆ ಜಿದ್ದಾಜಿದ್ದಿ ಕೊಡಬೇಕು ಅಂತ ಮೈತ್ರಿ ಆಗ್ಬಿಟ್ಟಾರಲ್ಲ ಬಿಜೆಪಿ. ಮೈತ್ರಿ ಆದ್ರೂ ನಮ್ಗೆ ವೋಟ್ ಹಾಕೋರು ಇದಾರಲ್ಲ, ಮೈತ್ರಿ ಅವ್ರು ಹಾಕ್ಬಿಟ್ರೆ ಜೆ ಡಿ ಎಸ್ ಬಿಜೆಪಿ ಆಗ್ಬಿಟ್ರೆ ನಮ್ ಕಾಂಗ್ರೆಸ್ ಅವ್ರಿಗೆ ಏನ್ ಮೈತ್ರಿ ಆಗಿದ್ವಿ? ಕಮ್ಮಿ ಅಭ್ಯರ್ಥಿ ನಿಲ್ಸಿರೋದಾ? ರಾಜರು ನಿಲ್ಸೋದು? ರಾಜರು ನಿಲ್ಸಿದ್ರು ಏನು ರಾಜರು ಅವರು, ನಾವು ಇಲ್ಲಿ ನಮ್ಮ ಅಭ್ಯರ್ಥಿಗಳು ನಮ್ ಕಾಂಗ್ರೆಸ್ ನಮ್ ಸಿದ್ದರಾಮಯ್ಯ ನಮ್ಮ ಮಂಜಣ್ಣ ಮೇನು. ಹಂಗಾರೆ ಮೋದಿಗಿದೆಯಲ್ಲ ಏನು? ಮೋದಿಗಿದೆ ಏನೇ ನಡೆಯಲ್ಲ, ಮಂಜಣ್ಣ ಹತ್ರ ಇದ್ರೆ ಕಮ್ಮಿ ಆಗಿದ್ರೆ ಅವ್ರು ಮಾತ್ರ ನಡೆಯುತ್ತೆ ಅಷ್ಟೇ. ಇಲ್ಲಾಂದ್ರೆ ಹುಣಸೂರು ತಾಲೂಕು ಮಂಜಣ್ಣ ಎಚ್ ಪಿ ಜೂನ್ 4ಕ್ಕೆ ಅವೆಲ್ಲ ನೋಡಿ. ಬಿಜೆಪಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಮೊದಲು ಈ ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರಾದಂಥವರು, ನಾವು ಕೂಲಿ ಮಾಡಿ ಈ ಆಂಧ್ರ ಪ್ರದೇಶದಿಂದ ಈ ಒಂದು ಗ್ರಾಮಕ್ಕೆ ಕೆಲಸಕ್ಕಾಗಿ ಕಟ್ಟೆ ಕೆರೆಗಳು ಮತ್ತು ಕನ್ನಂಬಾಡಿ ಕಟ್ಟೆ ಎಲ್ಲ ಕಟ್ಟೆ ಕೆರೆಗಳಿಗೆ ನಮ್ಮ ಹಿರಿಯರು ಈ ಗ್ರಾಮಕ್ಕೆ ಬಂದಿದ್ದರು. ಅವತ್ತಿನ ದಿನದಲ್ಲಿ ಈ ಗ್ರಾಮದಲ್ಲಿ ನಮ್ಮ ಹಿರಿಯರು ನೆಲೆಸಿ ಕಟ್ಟೆ ಕೆರೆಗಳ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಜರಾದಂಥವರು ಮತ್ತು ದೇವರಾಜ ಅರಸು ಒಡೆಯರವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಕಾಲದಲ್ಲಿ ನಮ್ಮನ್ನು ಎಸ್ ಸಿಗೆ ಸೇರಿಸಿ ಮಹಾರಾಜರು ಹೇಳಿದ್ರು, ಇವರು ಪಾಪ ಕಷ್ಟಜೀವಿಗಳು, ಅವ್ರ ಋಣ ತೀರ್ಸೋಕ್ಕೆ ಇವತ್ತೊಂದು ನಮ್ಗೆ ಅವಕಾಶ ಸಿಕ್ಕಿದೆ. ನಾವು ಸತತ ಹೋರಾಟ ಮಾಡಿ ನಮ್ಮ ನಮ್ಮ ಮಹಾರಾಜರ ಮೊಮ್ಮಗರಾದಂಥ ಯದುವೀರ್ರವರ ಕೈ ಜೋಡಿಸಿ ಅವರನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಇದು ಸತ್ಯ. ಸಿದ್ದರಾಮಯ್ಯವರು ಭಾಗ್ಯ ಮಾಡಿದ್ರು, ಶಾದಿ ಭಾಗ್ಯ, ಸು ಭಾಗ್ಯ ಆಯ್ತು, ಇವಾಗ ಈ ಭಾಗ್ಯ ಬಂತು ಎಲ್ಲ. ಈ ಭಾಗ್ಯ ಬಸ್ ಭಾಗ್ಯ ಬಂದ ಮೇಲೆ ಏನಾಯ್ತು, ಗಂಡದಿರು ಉಸಿರು ಬಿಡಂಗಿಲ್ಲ ಮನದಲ್ಲಿ, ಗಂಡದಿರು ಮನೆಯಲ್ಲಿ ಉಸಿರು ಬಿಡಂಗಿಲ್ಲ. ಮಾತೆತ್ತಿದ್ರೆ ನೀನೇನು ಸಾಕ್ತಿದ್ಯೋ ಅಂತ 2000 ಹಿಡ್ಕೊಂಡು, ರೈಟೋ 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 2000 ಹಿಡ್ಕೊಂಡು ಗಣದರ್ ಮಾತ್ರ ಲೆಕ್ಕ ಕೇಳ್ದೇನೆ, ರೈಟೋ ರೈಟೋ ತಿರ್ಗ ಎಲ್ಲಿಗೋಗ್ಬೋದು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಎಲ್ಲಿಗೋಗಿ ಬರ್ತವ್ರು ಯಾರಿಗೆ ಗೊತ್ತು? ಆ ಕೆಲಸ ಮಾಡಿಬಿಟ್ಟು ಎಷ್ಟೋ ಜನ ಕುಡುಕರು ಸಂಸಾರನ ಹಾಳು ಮಾಡವನೆ ಸಿದ್ದರಾಮಯ್ಯ. ಎಷ್ಟೋ ಜನ ಕುಡುಕರು ಪಾಪ ಕೂಲಿ ಮಾಲಿ ಮಾಡಿ ಸಾಯಂಕಾಲ ಹೊತ್ತಿಗೆ ಒಂದು 19 ಕ್ವಾರ್ಟರ್ ಹಾಕ್ಕೊಂಡು ಮನೆಗೆ ಬಂದು ಅಷ್ಟೋ ಇಷ್ಟೋ ತಿಂದು ಎಣ್ತಿ ಮಾಡಿ ಹಾಕಿದ್ದು ತಿಂದು ತಿರುಗ್ತಾ ಇದ್ರು. ಇವತ್ತು ಅದು ಗತಿ ಇಲ್ದಂಗೆ ಬಸ್ ಸ್ಟ್ಯಾಂಡಲ್ಲಿ ಬಿದ್ದವ್ರೆ ನಮ್ಮೂರಲ್ಲಿ ಎಷ್ಟೋ ಜನ. ಪ್ಲಸ್ ಪಾಯಿಂಟ್ ಏನು ಅಂತಾರೆ? ನಾವು ಇರೋದೇ ಕಾಂಗ್ರೆಸ್ಸಿಂದ, ನಾವು ಎಸ್ ಸಿ ಭೋವಿ ಜನಾಂಗ ಆಂಧ್ರದಿಂದ ಬಂದಿರೋದು, ನಾವಿಲ್ಲಿ ಕಟ್ಟಿದ್ದು ಕಾಂಗ್ರೆಸ್ ಅವರು, ಕಾಂಗ್ರೆಸ್ನ ಓಟ ಮಾಡ್ತಿರೋದು. ಯಾರಾದ್ರೂ ಕನೆಕ್ಟ್ ಆಗಲಿ ಬಿಜೆಪಿಯಿಂದ, ನಾವು ಓಟಾಗೋದು ಕಾಂಗ್ರೆಸ್ಗೆ. ಇಡೀ ಫುಲ್ಲು ಕಾಂಗ್ರೆಸ್ ಓಟ್. ಹಂಗಾರೆ ಈ ಕಡೆ ಎಲ್ಲ ಮೋದಿ ಮೋದಿ ಎಲ್ಲ ಏನಿಲ್ಲ, ನಾವು ಬದುಕೋದೆ ಕಷ್ಟ. ನಾವು ಎಸ್ ಸಿ ಎಸ್ ಟಿ ಎಸ್ ಸಿ, ನಾವು ಕಾಂಗ್ರೆಸ್ ಕೊಟ್ಟು ಕಾಂಗ್ರೆಸ್ ಗೆಲ್ಲೋದು. ಮತ್ತೆ ಸಿದ್ದರಾಮಯ್ಯ ಸಾಹೇಬರು ದೌರಾಜ್ ಅರಸು ನಮ್ಗೆ ಅನ್ನ ಕೊಟ್ಟಿರೋದು, ಸೆಕೆಂಡ್ ಪ್ಲೇಸ್ ಸಿದ್ದರಾಮಯ್ಯ ಅನ್ನ ಕೊಟ್ಟಿರೋದು. ಮೋದಿ ಎಲ್ಲಿ ಇಲ್ಲ, ಅವರೇ ಡೆಲ್ಲಿಯಲ್ಲಿ, ಅವರೇ ಮೈಸೂರು ಜಿಲ್ಲೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲ ಮಹಾರಾಜ ನಿಂತಿರೋದು ಯಾಕೆ ನಿಮ್ಗೆ ಬೇಜಾರು? ಅವರೊಬ್ಬರು ಒಳ್ಳೆ ವ್ಯಕ್ತಿ, ರಾಜತನದವರು, ಅವರಿಗೆ ರಾಜಕೀಯ ಬೇಡ. ಯಾಕೆ ಬೇಡ ಆಗಿತ್ತು? ಬೇಡ ಆಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಬ್ಬರು ಒಂದೇ ಇರ್ತಾರೆ. ಬೇಡ, ಮೋದಿ ಬರ್ಬೋದು, ನನಗೆ ಅಭಿಪ್ರಾಯ ಮೋದಿ ಬರ್ಬೋದು, ಗೆಲ್ಬೋದು, ಮೋದಿ ಪ್ರಧಾನ ಆಗ್ತಾರೆ ನನಗೆ ಅನುಮಾನ ಐತೆ. ಮೈಸೂರು ಚಾಮರಾಜನಗರ ಕಾಂಗ್ರೆಸ್, ಕಾಂಗ್ರೆಸ್ ಫಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.